ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 4 ಪೇಜ್ ನಂಬರ್ 48. ಇಸ್ರೇಲ್ 7 ಅಕ್ಷರಸವಾದ ಕಾಲವನ್ನು ನೆರವೇರಿದ್ದರೆ, ಅಂದರೆ ಅವರ ಪಿತೃಗಳೊಡನೆ ದೇವರು ಮಾಡಿಕೊಂಡ ಷರತ್ತಿಲ್ಲದ ಒಡಂಬಡಿಕೆಯನ್ನು ಅನುಸರಿಸುತ್ತಿದ್ದರೆ ಅವರ ಆಶೀರ್ವಾದವು ಖಚಿತವಾಗುತ್ತಿತ್ತು. ಯಾಜಕಕಾಂಡ 26:45 ಮತ್ತು ರೋಮಾಪುರದವರಿಗೆ 11:28. ಆದರೆ ಇಲ್ಲಿ ಹಾಗಾಗಲಿಲ್ಲ. ಅವರು ಇದುವರೆಗೂ ಆ ವಾಗ್ದತ್ತ ಆಶೀರ್ವಾದಗಳನ್ನು ಅನುಭವಿಸಲಿಲ್ಲ. ಆಕೆಗೊಂಡ ಸುವರ್ತ ಸಭೆಯು, ಅಂದರೆ ಕ್ರಿಸ್ತನ ದೇಹವು, ಒಡಂಬಡಿಕೆಯನ್ನು ಕಾರ್ಯಗತಗೊಳಿಸುವ ಅವರ ವಿಮೋಚಕನಿಂದ ಸಮರ್ಪಕವಾಗುವವರೆಗೆ ಆ ಒಡಂಬಡಿಕೆಯು ನೆರವೇರುವುದಿಲ್ಲ ಎಂದು ಪೌಲನು ಹೇಳುತ್ತಾನೆ. ರೋಮಾಪುರದವರಿಗೆ 11:25-26. ಯಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರೇಲ್ ವಂಶದವರೊಡನೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೆರೆಯವರು, ಅಣ್ಣ ತಮ್ಮಂದಿರು, ಒಬ್ಬರಿಗೊಬ್ಬರು ಯಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಯಹೋವನ ನುಡಿ. ಎರೆಮೀಯ 31:33-34. ಇದು ಯಹೋವನ ನುಡಿ. ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಜನರು ಮತ್ತೆ ಅನ್ನರು. ಸಾಯತಕ್ಕವನು ತನ್ನ ದೋಷದಿಂದ ಸಾಯುವನು, ಹುಳಿ ದ್ರಾಕ್ಷಿಯನ್ನು ತಿನ್ನುವವನ ಹಲ್ಲುಗಳೇ ಚಳಿತು ಹೋಗುವವು. ಎರೆಮೀಯ 31:29. ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವನು ಎಂದು ಕರ್ತನು ನುಡಿಯುತ್ತಾನೆ ಎಂಬುದಾಗಿ ಹೇಳಿದ ಮೇಲೆ, ಇನ್ನು ಅವರ ಪಾಪಗಳನ್ನು, ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇಬ್ರಿಯ 10:16-17. ಬಾಬೇಲಿನಲ್ಲಿ 70 ಕಳೆದ ನಂತರದ ಪುನಃ ಸ್ಥಾಪನೆಯು ಅನ್ಯ ಜನಗಳ ಆಡಳಿತದಿಂದ ಮಾಡಿದ ಬಿಡುಗಡೆ ಅಲ್ಲ, ಯಾಕೆಂದರೆ ಅದರ ನಂತರವು ಅವರು ಅಧೀನ ಜನರು. ಆ ಪುನಃಸ್ಥಾಪನೆಯು ಮೆಸ್ಸಿಯನನ್ನು ಪ್ರಸ್ತುತಪಡಿಸಲು, ಜನರನ್ನು ಒಟ್ಟಾಗಿ ಸೇರಿಸಿ ಇಟ್ಟುಕೊಳ್ಳಲು ಉಪಯೋಗವಾಯಿತು. ಅನ್ಯ ಜನಗಳ ಆಡಳಿತವು ಅವರನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳುವಂತಾಗಲಿ ಮತ್ತು ಆ ಸತ್ಯದ ದೃಷ್ಟಿಯಲ್ಲಿ ಅನ್ಯ ಜನರ ಕಾಲವು ಪರಿಪೂರ್ಣವಾಗುವವರೆಗೂ ಅಥವಾ ನೆರವೇರುವವರೆಗೂ ಯೆರೂಸಲೇಮನು ಅನ್ಯ ಜನಗಳಿಂದ ತುಳಿದು ಹಾಕಲ್ಪಡುವುದು ಎಂದು ಕರ್ತನು ಸ್ಪಷ್ಟವಾಗಿ ತಿಳಿದನು. ಅನ್ಯ ಜನಗಳ ಪ್ರಭುತ್ವದಲ್ಲಿ ಇಸ್ರೇಲರ ದಂಡನೆಯು ಕ್ರಿಸ್ತಪೂರ್ವ 606 ಮುಂದುವರಿಯುತ್ತಿದೆ ಎಂಬ ಸತ್ಯಕ್ಕಿಡೀ ಲೋಕವೇ ಸಾಕ್ಷಿಯಾಗಿರುವುದು. ಇದು ಇನ್ನೂ ಮುಂದುವರಿಯುತ್ತಿದ್ದು, ಅವರ ರಾಷ್ಟ್ರೀಯ ಪುನರ್ ಸಂಘಟನೆಯು 7 ಮಿತಿಯಾದ 2520 ಕ್ರಿಸ್ತಶಕ 1914 ಮುಂಚೆಯೇ ಆಗುತ್ತದೆ ಎಂಬುದನ್ನು ನಿರೀಕ್ಷಿಸಲು ಕಾರಣವೇ ಇಲ್ಲ. ಆದರೆ ಅವರ ರಾಷ್ಟ್ರೀಯ ದಂಡನೆಯ ಈ ದೀರ್ಘಾವಧಿಯು ಅಂತ್ಯಕ್ಕೆ ಸಮೀಪಿಸುತ್ತಿದೆ. ನಾವು ಗುರುತಿಸಲ್ಪಡಬಹುದಾದ ಸೂಚನೆಗಳೇನೆಂದರೆ, ಬರಡಾದ ಅಂಜೂರ ಮರವು ಸದ್ಯದಲ್ಲೇ ಚಿಗುರಲಿರುವುದು, ಕೆಡುಕಿನ ನಿರ್ಜೀವ ಕಾಲದ ಅವಧಿಯು ಮುಕ್ತಾಯವಾಗಲಿದೆ, ಹಾಗೂ ಮಿಲಿಯಾಂತರದ ಉನ್ನತ ದೆಸೆಯು ವಸಂತ ಕಾಲವು ಸಮೀಪಿಸುತ್ತಿದೆ. ಮತ್ತು ಅದು ಅವರಿಗೆ ಅವರ ಬಾಧ್ಯತೆಯನ್ನು, ರಾಷ್ಟ್ರೀಯ ಸ್ವತಂತ್ರವನ್ನು ಸಂಪೂರ್ಣವಾಗಿ ಒದಗಿಸಿಕೊಡಲಿದೆ ಎಂಬುದನ್ನು ತೋರಿಸಲಾಗುತ್ತಿದೆ. ಈಗ ಇಸ್ರೇಲಿನ ಸ್ವದೇಶ ಹಿಂತಿರುಗುವಿಕೆಗೆ ಮಹಾ ಸಿದ್ಧತೆಯು ಮತ್ತು ನಿರೀಕ್ಷೆಗಳು ಈ ಸತ್ಯವೇದದ ಬೋಧನೆಗೆ ಸ್ವತಃ ಸವಿಸ್ತಾರವಾದ ಸಮರ್ಥನೀಯ ಸಾಕ್ಷಿಯಾಗಿದೆ. ಅಂತಹ ಘಟನೆಯ ಮಹತ್ವತೆ 1 ಸಂಖ್ಯೆ 286-298 ನೋಡಿರಿ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ.